ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇಂದು 10ನೇ ತರಗತಿಯ ಒಂದು ಪ್ರಮುಖ ಅಧ್ಯಾಯವಾದಂತಹ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಪರೀಕ್ಷಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 3ರಿಂದ 4 ಅಂಕದ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಈ ಒಂದು ಅಧ್ಯಾಯದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಲರ್ನ್ ಆ್ಯಂಡ್ ಟೀಚ್ ಅನ್ನುವ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಇತಿಹಾಸಕಾರರ ದೃಷ್ಟಿಯಲ್ಲಿ ಇದು ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ, ಮೊದಲನೆಯದಾಗಿ ರಾಜಕೀಯ ಕಾರಣಗಳು, ಎರಡನೆಯದಾಗಿ ಆಡಳಿತಾತ್ಮಕ ಕಾರಣಗಳು, ಮೂರನೆಯದಾಗಿ ಆರ್ಥಿಕ ಕಾರಣಗಳು, ಸೈನಿಕ ಕಾರಣಗಳು, ತತ್ಕ್ಷಣದ ಕಾರಣಗಳನ್ನು ನಾವು ಇಲ್ಲಿ ಗುರುತಿಸುತ್ತೇವೆ. ಜೊತೆಗೆ ಎರಡನೆಯದಾಗಿ ದಂಗೆಯ ಹರಡುವಿಕೆ, ಮೂರನೆಯದಾಗಿ ದಂಗೆಯು ವಿಫಲವಾಗಲಿಕ್ಕೆ ಕಾರಣಗಳೇನು, ಮತ್ತು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯಿಂದ ಉಂಟಾದಂತಹ ಪರಿಣಾಮಗಳೇನು ಅನ್ನುವ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಈ ಪಕ್ಕದ ಚಿತ್ರದಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳನ್ನು ನಾವಿಲ್ಲಿ ಗುರುತಿಸೋದಾದರೆ, ಮೊದಲನೇದಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎರಡನೇದಾಗಿ ಮಂಗಲ್ ಪಾಂಡೆ, ಎರಡನೇ ಬಹದ್ದೂರ್ ಶಾ, ನಾನಾ ಸಾಹೇಬ್ ಮತ್ತು ಬೇಗಂ ಹಜರತ್ ಮಹಲ್ರವರು ಪ್ರಮುಖರಾಗಿದ್ದಾರೆ. ಇನ್ನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನು ನಾವಿಲ್ಲಿ ಗುರುತಿಸೋದಾದರೆ, ಮೊದಲನೆಯದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾನೂನಿನಿಂದಾಗಿ ಹಲವಾರು ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಅದರಲ್ಲೂ ಪ್ರಮುಖವಾಗಿ ಸತಾರ, ಜೈಪುರ್, ಝಾನ್ಸಿ, ಉದಯ್‌ಪುರ್ ಬ್ರಿಟಿಷರ ಕೈವಶವಾದವು. ಡಾಲ್‌ಹೌಸಿಯು ತಂಜಾವೂರು ಮತ್ತು ಕರ್ನಾಟಕದ ನವಾಬನಿಗಿದ್ದಂತಹ ರಾಜ ಪದವಿಗಳನ್ನು ರದ್ದು ಮಾಡಿದನು. ಮೊಘಲ್ ಚಕ್ರವರ್ತಿ ಮತ್ತು ಔಧ್ನ ನವಾಬನನ್ನು ಪದಚ್ಯುತಗೊಳಿಸಿದರು. ಇದರಿಂದಾಗಿ ಈ ಎಲ್ಲ ರಾಜರ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಲಕ್ಷಾಂತರ ಜನ ಸೈನಿಕರು ತಮ್ಮ ಕೆಲಸವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾದರು. ಈ ಎಲ್ಲ ಅಂಶಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತಹ ಸುಲಭ ಮಾರ್ಗಗಳನ್ನು ನಾವಿಲ್ಲಿ ಗುರುತಿಸಬಹುದು. ಮೊದಲನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾರಣದಿಂದಾಗಿ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಕೈವಶ ಅಂದರೆ ಸತಾರ, ಜೈಪುರ್, ಝಾನ್ಸಿ, ಉದಯ್‌ಪುರಗಳು ಬ್ರಿಟಿಷರ ಕೈವಶವಾದವು. ರಾಜ ಪದವಿಗಳನ್ನು ರದ್ದು ಮಾಡಿದ ಡಾಲ್‌ಹೌಸಿ, ಪದಚ್ಯುತ ಮೊಘಲ್ ಚಕ್ರವರ್ತಿ ಔಧ್ನ ನವಾಬನನ್ನು ಪದಚ್ಯುತಗೊಳಿಸಿದರು. ನಿರುದ್ಯೋಗಿಗಳು ಲಕ್ಷಾಂತರ ಜನ ಸೈನಿಕರು ನಿರುದ್ಯೋಗಿಗಳಾದರು. ರಾಜಕೀಯ ಕಾರಣಗಳನ್ನು ನಾವು ನೆನಪಿಡಲು ಸುಲಭ ಮಾರ್ಗಗಳೆಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಕೈವಶ, ರಾಜ ಪದವಿ, ಪದಚ್ಯುತ, ನಿರುದ್ಯೋಗಿ. ಈ ಅಂಶಗಳನ್ನು ನಾವು ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು. ನಂತರದಲ್ಲಿ ಆರ್ಥಿಕ ಕಾರಣಗಳನ್ನು ನಾವು ಇಲ್ಲಿ ಗುರುತಿಸೋದಾದರೆ, ಮೊದಲನೆಯದಾಗಿ ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿದವು ಅಥವಾ ನಾಶವಾದವು. ನಂತರದಲ್ಲಿ ಈ ಕೈಗಾರಿಕೆಗಳ ಕ್ಷೀಣಿಕೆಯಿಂದ ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಜಮೀನ್ದಾರಿ ಪದ್ಧತಿಯಿಂದಾಗಿ ಜಮೀನ್ದಾರರು ಕೃಷಿಕರನ್ನು ಅತಿಯಾಗಿ ಶೋಷಿಸುತ್ತಿದ್ದರು. ಬ್ರಿಟಿಷರು
ಇನಾಂ ಭೂಮಿಯನ್ನು ವಾಪಸ್ ಪಡೆದುಕೊಂಡರು. ಕೃಷಿಕರು ತೀವ್ರವಾದಂತಹ ಅವಮಾನ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸಿದರು. ಈ ಎಲ್ಲ ಕಾರಣಗಳಿಂದಾಗಿ ರೈತರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಯಿತು. ಇನ್ನು ಇವುಗಳನ್ನು ನೆನಪಿಟ್ಟುಕೊಳ್ಳಲು ಸುಲಭ ಮಾರ್ಗಗಳೆಂದರೆ, ಮೊದಲನೆಯದಾಗಿ ಕೈಗಾರಿಕಾ ಕ್ರಾಂತಿ, ಎರಡನೆಯದಾಗಿ ಭಾರತದಲ್ಲಿದ್ದಂಥ ಕರಕುಶಲಗಾರರು, ಇವರು ನಿರುದ್ಯೋಗಿಗಳಾಗ್ತಾರೆ. ಜಮೀನ್ದಾರಿ ಪದ್ಧತಿ, ಈ ಜಮೀನ್ದಾರಿ ಪದ್ಧತಿಯಿಂದ ಜಮೀನ್ದಾರರು ರೈತರನ್ನು ಶೋಷಣೆಗೆ ಒಳಪಡಿಸಿದರು. ಇನಾಂ ಭೂಮಿ, ಬ್ರಿಟಿಷರು ಇನಾಂ ಭೂಮಿಯನ್ನು ವಶಪಡಿಸಿಕೊಂಡರು. ಆರ್ಥಿಕ ಸಂಕಷ್ಟ, ಮೇಲಿನ ಎಲ್ಲ ಅಂಶಗಳಿಂದಾಗಿ ರೈತರು ಆರ್ಥಿಕ ಸಂಕಷ್ಟವನ್ನು ಮತ್ತು ಅವಮಾನವನ್ನು ಅನುಭವಿಸಿದರು. ಈ ಎಲ್ಲ ಕಾರಣಗಳಿಂದಾಗಿ ರೈತರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸುಲಭ ಮಾರ್ಗಗಳು ನೆನಪಿಡಬೇಕಾದಂಥ ಪ್ರಮುಖ ಅಂಶಗಳೆಂದರೆ ಕೈಗಾರಿಕಾ ಕ್ರಾಂತಿ, ಕರಕುಶಲಗಾರರು, ಜಮೀನ್ದಾರಿ ಪದ್ಧತಿ, ಇನಾಂ ಭೂಮಿ, ಆರ್ಥಿಕ ಸಂಕಷ್ಟ ಹಾಗೂ ಪ್ರತಿಭಟನೆ. ಇನ್ನು ನಂತರದಲ್ಲಿ ಪ್ರಮುಖವಾಗಿ ಆಡಳಿತಾತ್ಮಕ ಕಾರಣಗಳನ್ನು ನಾವಿಲ್ಲಿ ಗುರುತಿಸುವುದಾದರೆ, ಮೊದಲನೆಯದಾಗಿ ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಈ ಕಾನೂನುಗಳಲ್ಲಿ ಪಕ್ಷಪಾತ ಮತ್ತು ಪ್ರತ್ಯೇಕ ನಿಯಮಗಳು ಇದ್ದವು. ಜೊತೆಗೆ ಇಂಗ್ಲಿಷ್ ಭಾಷೆ ನ್ಯಾಯಾಲಯದ ಭಾಷೆಯಾಗಿತ್ತು, ಆದರೆ ಇದು ಭಾರತೀಯರಿಗೆ ಅರ್ಥವಾಗುತ್ತಿರಲಿಲ್ಲ. ಜೊತೆಗೆ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥವಾಗಲಿಲ್ಲ. ಈ ಅಂಶಗಳನ್ನು ನೆನಪಿಡುವಂತಹ ಸುಲಭ ಮಾರ್ಗಗಳೆಂದರೆ, ಹೊಸ ಕಾಯ್ದೆಗಳು, ಪಕ್ಷಪಾತ, ಇಂಗ್ಲಿಷ್ ಭಾಷೆ ಹಾಗೂ ಆಶಯಗಳು, ಹೊಸ ಕಾನೂನಿನ ಆಶಯಗಳು, ಈ ನಾಲ್ಕು ಅಂಶಗಳನ್ನು ನಾವು ಸುಲಭವಾಗಿ ನೆನಪಿಟ್ಟುಕೊಂಡು ಆಡಳಿತಾತ್ಮಕ ಕಾರಣಗಳಿಗೆ ಇಲ್ಲಿ ಉತ್ತರಗಳನ್ನು ಬರೆಯಬಹುದು. ನಂತರದಲ್ಲಿ ಸೈನಿಕ ಕಾರಣಗಳನ್ನು ನಾವಿಲ್ಲಿ ಗುರುತಿಸುವುದಾದರೆ, ಮೊದಲನೆಯದಾಗಿ ಆಂಗ್ಲರ ಸೈನ್ಯದಲ್ಲಿ ಇದ್ದಂತಹ ಭಾರತೀಯ ಸಿಪಾಯಿಗಳ ಸ್ಥಿತಿ ತುಂಬ ಗಂಭೀರವಾಗಿತ್ತು ಅಥವಾ ಶೋಚನೀಯವಾಗಿತ್ತು. ಬ್ರಿಟಿಷ್ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಅಥವಾ ಸಿಗುತ್ತಿರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಇನ್ನು ಈ ಮೂರು ಅಂಶಗಳನ್ನು ನೆನಪಿಡಲು ಸುಲಭವಾದಂಥ ಮಾರ್ಗಗಳೆಂದರೆ, ಮೊದಲನೆಯದಾಗಿ ಗಂಭೀರ ಸ್ಥಿತಿ, ಭಾರತೀಯ ಸಿಪಾಯಿಗಳ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಎರಡನೇದಾಗಿ ವೇತನ ಮತ್ತು ಬಡ್ತಿ, ಭಾರತೀಯ ಸಿಪಾಯಿಗಳಿಗೆ ವೇತನ ಬಡ್ತಿ ಸ್ಥಾನಮಾನದ ಅವಕಾಶಗಳು ಇರಲಿಲ್ಲ. ಮೂರನೇದಾಗಿ ಸಾಗರೋತ್ತರ ಸೇವೆ, ಸಾಗರೋತ್ತರ ಅನ್ನುವ ಪದವನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಳಬಹುದು. ಇನ್ನು ಮತ್ತೊಂದು ಪ್ರಮುಖವಾಗಿ ತತ್ಕ್ಷಣದ ಕಾರಣಗಳನ್ನು ನಾವಿಲ್ಲಿ ಗುರುತಿಸುವುದಾದರೆ, ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕುಗಳನ್ನು ನೀಡುತ್ತಿದ್ದರು. ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಅಥವಾ ತುಪ್ಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎನ್ನುವ ವದಂತಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರವಾಗಿದ್ದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಈ ವದಂತಿ ದಂಗೆಗೆ ತತ್ಕ್ಷಣದ ಕಾರಣವಾಗಿತ್ತು. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಆದೇಶಿಸಿದಾಗ ಬ್ಯಾರಕ್ಪುರದ ಸೈನಿಕರು ಬ್ರಿಟಿಷರ ಈ ಆದೇಶದ ವಿರುದ್ಧ ಬಂಡಾಯವೆದ್ದರು. ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎನ್ನುವ ಭಾರತೀಯ ಸೈನಿಕ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಕೊಂದನು. ಇದು
1857 ದಂಗೆಗೆ ತತ್ಕ್ಷಣದ ಕಾರಣವಾಯಿತು. ಇವುಗಳನ್ನು ನೆನಪಿಟ್ಟುಕೊಳ್ಳುವಂತಹ ಸುಲಭ ಮಾರ್ಗಗಳೆಂದರೆ, ನಾವಿಲ್ಲಿ ಪ್ರಮುಖವಾಗಿ ಗುರುತಿಸೋದಾದರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳು, ಹಸುವಿನ ಕೊಬ್ಬು, ಪವಿತ್ರ ಅಂದರೆ ಹಿಂದೂಗಳಿಗೆ ಹಸು ಪವಿತ್ರವಾಗಿದ್ದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು, ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು, ಮಂಗಲ್ ಪಾಂಡೆ ಎಂಬ ಸೈನಿಕ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು. ಈ ರೀತಿ ನಾವು ರಾಯಲ್ ಎನ್ಫೀಲ್ಡ್, ಹಸುವಿನ ಕೊಬ್ಬು, ಪವಿತ್ರ, ಬ್ಯಾರಕ್ಪುರ ಮತ್ತು ಮಂಗಲ್ ಪಾಂಡೆ ಅನ್ನುವ ಅಂಶಗಳನ್ನು ನೆನಪಿಟ್ಕೊಂಡು ತತ್ಕ್ಷಣದ ಕಾರಣಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇದರ ದಂಗೆ ಹರಡುವಿಕೆಯ ಬಗ್ಗೆ ನಂತರದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.